ನನ್ನ ಮಗನ್, ಇದು ಕೆಲವು ಆರ್ಟಿಸ್ಟ್ಗಳಿಗೆ ಹೇಳ್ತಾ ಇರೋದು, ಇದು ಕೆಲವರು ಡೈರೆಕ್ಟ್ರ್ಗಳಿಗೆ ಹೇಳ್ತಾ ಇರೋದು, ಪ್ರೊಡ್ಯೂಸರ್ಗಳಿಗೆ ಹೇಳ್ತಾ ಇರೋದು, ಹೀರೋಗಳಿಗೆ ಹೇಳ್ತಾ ಇರೋದು. ನಿಮ್ಮ ಪಿಕ್ಚರ್ ಬರಬೇಕು ಅನ್ನೋ ಟೈಮಲ್ಲಿ ನೀವು ಪಿ ಆರ್ ಓಗಳನ್ನ ಆಮೇಲೆ ಪ್ರೆಸ್ ಅವ್ರನ್ನ ಯಾವ ಮಟ್ಟಕ್ಕೆ ಇನ್ಕ್ಲೂಡಿಂಗ್ ಮೀಡಿಯಾ, ಫಿಲಿಮ್ ಮೀಡಿಯಾ, ಫಿಲಿಮ್ ಪ್ರೆಸ್ ಅವ್ರನ್ನ ಯಾವ ಮಟ್ಟಕ್ಕೆ ನೀವು ಕಾಕ ಹಿಡಿತೀರಾ, ಯಾವ ಮಟ್ಟಕ್ಕೆ ನೀವು ಹೋಗ್ತೀರಾ? ಈ ಕರೋನಾ ವೈರಸ್ ಟೈಮಲ್ಲಿ ಎಷ್ಟು ಜನ ನೀವು ಹೆಲ್ಪ್ ಮಾಡಿದ್ದೀರಾ, ಎಷ್ಟು ಜನ ಸಹಾಯ ಮಾಡಿದ್ದೀರಾ? ಪ್ರೆಸ್ ಅವ್ರಿಗೆ, ಪಿ ಆರ್ ಅವ್ರಿಗೆ, ಅವ್ರ ಜೊತೆ ಬರೋ ಕ್ಯಾಮ್ರಾ ತೊಗೊಂಬರೋರಿಗೆ, ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ ಕೆಲಸ ಮಾಡೋರಿಗೆ, ನಿಮಗೆ ಪಬ್ಲಿಸಿಟಿ ಕೊಟ್ಟವ್ರಿಗೆ, ಎಲ್ಲರೂ ನಿಮಗೆ, ನೀವೆಲ್ಲ ಆಚೆ ಕಡೆ ಹೋಗ್ತೀರಾ, ಬೇರೆ ಕಡೆ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ತೀರಾ, ಅವ್ರು ಅದು ಶೂಟ್ ಮಾಡಬೇಕು, ನಿಮಗೆ ಪಬ್ಲಿಸಿಟಿ ಕೊಡಬೇಕು, ಪ್ರಚಾರ ಕೊಡಬೇಕು, ನಿಮ್ಮನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಬೇಕು. ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ? ಅವ್ರಿಗೇನು ಕೊಟ್ಟಿದ್ದೀರಾ? ಆಮೇಲೆ ಇದು ನಾನು ಹೇಳ್ತಾ ಇರೋದು ಸಾರಾ ಗೋವಿಂದ್ ಅವ್ರಿಗೂ ಹೇಳ್ತೀನಿ, ಆ್ಯಂಡ್ ಚೇಂಬರ್ ಅವ್ರಿಗೆ ರಿಕ್ವೆಸ್ಟ್, ಚೇಂಬರ್ ಪ್ರೆಸಿಡೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಎಲ್ಲ ಪ್ರೆಸ್, ಫಿಲಿಮ್ ಪ್ರೆಸ್ ಅವ್ರಿಗೆ, ಆ್ಯಂಡ್ ಸ್ಟಿಲ್ ಫೋಟೋಗ್ರಾಫರಿಂದ ಹಿಡ್ದು ಇದು ಫಿಲಿಮ್ ಪ್ರೆಸ್ಸು, ಫಿಲಿಮ್ ಮೀಡಿಯಾ ಅವ್ರಿಗೆಲ್ಲ ದುಡ್ಡು ಹೋಗಬೇಕು, ದುಡ್ಡು ಕೊಡ್ಬೇಕು ತಾವುಗಳು. ಅದು ಎಲ್ಲಿಂದ ದುಡ್ಡು ಬರುತ್ತೆ? ಫಿಲಿಮ್ ಚೇಂಬರಲ್ಲಿ ದುಡ್ಡಿಲ್ವಾ? ಡೈರೆಕ್ಟರ್ ಅಸೋಸಿಯೇಷನಲ್ಲಿ ದುಡ್ಡಿಲ್ವಾ? ಪ್ರೊಡ್ಯೂಸರ್ಸ್ ಅಸೋಸಿಯೇಷನಲ್ಲಿ ದುಡ್ಡಿಲ್ವಾ? ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ದುಡ್ಡಿಲ್ವಾ? ನಾನು ದುಡ್ಡು ಕಟ್ಟಿದ್ದೀನಿ, ಆ ದುಡ್ಡಿದೆಯಲ್ವಾ, ಅವ್ರಿಗೂ ಕೊಡ್ಬೇಕು. ಅವರು ಲಾಕ್ಡೌನಿಂದ ಕಷ್ಟ ಅನುಭವಿಸಿಲ್ವಾ? ಅವ್ರಿಗೇನು ಸಿಗುತ್ತೆ, ಎಷ್ಟು ಸಿಗುತ್ತೆ ಗೊತ್ತಾ ಅವ್ರಿಗೆ ದುಡ್ಡು? ನಿಮ್ಗಳು ಅಷ್ಟು ಪ್ರೀತಿಸ್ತಾರೆ, ನಿಮ್ಗಳು ಅಷ್ಟು ಪ್ರಚಾರ ಕೊಡ್ತಾರೆ, ನಿಮ್ಮನ್ನ ಸೂಪರ್ ಸ್ಟಾರ್ ಮಾಡ್ಬಿಡ್ತಾರೆ, ಕೋಟ್ಯಾಧಿಪತಿ ಪ್ರೊಡ್ಯೂಸರ್ಗಳು ಮಾಡ್ಬಿಡ್ತಾರೆ, ನಿಮ್ಮನ್ನ ಸೂಪರ್ ಡೈರೆಕ್ಟ್ರ್ಗಳು ಮಾಡ್ಬಿಡ್ತಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ಎಷ್ಟು ಜನ ಕನ್ಸಿಡರ್ ಮಾಡಿದ್ದೀರಾ? ಇವತ್ತು ಹುಚ್ಚ ವೆಂಕಟ ಹತ್ರ ಎಷ್ಟು ದುಡ್ಡಿದೆ, ಅರ್ಥ ಆಯ್ತಾ? ನಾನು ಏನು ಬೇಕೋ ಮಾಡ್ತೀನಿ, ಅವ್ರಗಳನ್ನ ಆ ನೋವು ಅನುಭವಿಸೋಕೆ ನಾನು ಬಿಡಲ್ಲ. ಆ್ಯಂಡ್ ಇದು ನನ್ನ ಕಡೆಯಿಂದ ನಾನು ಏನು ಮಾಡಬೇಕೋ ನಾನು ಮಾಡ್ತೀನಿ, ಅದನ್ನು ಹೋಗಿ ತಿಳ್ಕೊಳ್ಳಿ. ಹುಚ್ಚ ವೆಂಕಟ್ ಎಷ್ಟು ಕೊಟ್ಟ ಅಂತ ಹುಚ್ಚ ವೆಂಕಟ್ ಬ್ಯಾಂಕ್ ಬ್ಯಾಲೆನ್ಸ್ ತಿಳ್ಕೊಳ್ಳಿ. ಹುಚ್ಚ ವೆಂಕಟ್ ಬ್ಯಾಲೆನ್ಸ್ ಏನಿರೋದು ಗೊತ್ತಾ? ಬ್ಯಾಂಕ್ ಬ್ಯಾಲೆನ್ಸು ಇವ್ರಿಗಳು ಪ್ರೀತಿ ಕಣ್ಣೀರು ನನ್ನ ಮೇಲಿರೋದು. ಇವತ್ತು ಹುಚ್ಚ ವೆಂಕಟ್ ಸಿನಿಮಾಗೋಸ್ಕರ ಹುಚ್ಚ ವೆಂಕಟ್ ಇಷ್ಟಪಡ್ತಿಲ್ಲ, ಜನರು ನೋವು ಇವ್ರುಗಳು ಅದ್ರಲ್ಲಿ ಸೇರ್ಕೊಂತಿರ್ತಾನೆ, ಇವ್ರುಗಳು ಕಷ್ಟಪಡೋರು ಇರ್ತಾರೆ, ಇವ್ರುಗಳಲ್ಲೂ ಬಡವ್ರು ಇರ್ತಾರೆ, ಫಿಲಿಮ್ ಪ್ರೆಸ್ಸಲ್ಲಿ ಪ್ರೆಸ್ಸವರಲ್ಲೂ ಬಡವ್ರು ಇರ್ತಾರೆ, ಮೀಡಿಯಾ ಎಂಟರ್ಟೈನ್ಮೆಂಟ್ ಮೀಡಿಯಾ ಅವರಲ್ಲೂ ಬಡವ್ರು ಇರ್ತಾರೆ, ಪಿ ಆರ್ ಅವರು ಬಡವ್ರು ಇರ್ತಾರೆ. ಹಾಗಂತ ಅವರು ಬಡವ್ರಲ್ಲ, ಅರ್ಥ ಆಯ್ತಾ? ಈ ಟೈಮಲ್ಲಿ ಕೆಲಸ ಇಲ್ದಿರೋ ಬಡವ್ರಾಗಿದ್ದಾರೆ, ಅಂಥವ್ರಿಗೆ ನೀವು ಏನು ಮಾಡಿದ್ದೀರಾ? ಆ್ಯಂಡ್ ಅವ್ರನ್ನ ಎಲ್ಲನೂ ಬಡವ್ರು ಅಂತ ನಾನು ಹೇಳಲ್ಲ, ಹುಚ್ಚ ವೆಂಕಟ್ ಬದುಕಿರೋರ್ಗು ಅವ್ರು ಸಾಕಾರು, ಯಾಕಂದರೆ ಅವರು ನಮಗೆ ಪ್ರಚಾರ ಕೊಡ್ತವ್ರೆ, ದೇ ಗಿವಿಂಗ್ ಪಬ್ಲಿಸಿಟಿ, ಅರ್ಥ ಆಯ್ತಾ? ಹೆಸರಿ ನಮಗೆ ಪಬ್ಲಿಸಿಟಿ ಕೊಡ್ತಾರೆ ವಿತೌಟ್ ಸೀಯಿಂಗ್ ದೇರ್ ಪಬ್ಲಿಸಿಟಿ, ಅವ್ರ ಪಬ್ಲಿಸಿಟಿ ಅಬೌಟ್ ದೇ ಪೇನ್ ದೇ ಗಿವ್ ಪಬ್ಲಿಸಿಟಿ. ಅವ್ರ ನೋವು ಬಗ್ಗೆ ಯಾವತ್ತಾದ್ರೂ ಪಬ್ಲಿಸಿಟಿ ಕೊಟ್ಟಿದ್ದಾರಾ? ಅವ್ರ ಕಷ್ಟ ಇದೆ ಅಂತ ಒಂದು ಪ್ರೆಸ್ ಅವರಾಗಲಿ ಮೀಡಿಯಾ ಆಗಲಿ ನೀವು ಯಾವ ಥರ ಟ್ರೀಟ್ ಮಾಡ್ತೀರಾ? ಆ್ಯಂಡ್ ಇದು ಇಸ್ರೋ ತಾತಗಳು ನಾನು ರಿಕ್ವೆಸ್ಟ್ ಮಾಡ್ತಿರೋ ನಮ್ಮ ತಾತಗಳಿಗೆ, ಆ್ಯಂಡ್ ಬ್ರೈನ್ ಮ್ಯಾಪರ್ಸ್ ತಾತಗಳು, ನಮ್ಮ ತಾತಗಳು, ಆ್ಯಂಡ್ ಫಿಲಿಮ್ ಚೇಂಬರ್, ಡೈರೆಕ್ಟರ್ ಅಸೋಸಿಯೇಷನ್, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್, ಇಲ್ಲಿಂದ ಆಮೇಲೆ ಒಕ್ಕೂಟದಿಂದನೂ ಕೊಡಿ, ತಪ್ಪೇನಿಲ್ಲ. ನಾವೆಲ್ಲ ಕಾರ್ಮಿಕರೇ ಕಷ್ಟಪಡುವಾಗ, ಆ್ಯಂಡ್ ಕಾರ್ಮಿಕರಿಗೆ ಅಂದಾಗ ನಾನು ಕಾರ್ಮಿಕನೇ, ಅರ್ಥ ಆಯ್ತಾ? ಇದು ಒಂದು ರಿಕ್ವೆಸ್ಟು, ಆ್ಯಂಡ್ ಇದು ಆಗಬೇಕು. ಆಮೇಲೆ ಪ್ರತಿಯೊಬ್ಬ ಅವ್ರು ಸ್ಟಿಲ್ ಫೋಟೋಗ್ರಾಫರ್, ಪ್ರೆಸ್ಸಲ್ಲಿರೋ ಸ್ಟಿಲ್ ಫೋಟೋಗ್ರಾಫರು, ಆಮೇಲೆ ನೀವು ಪಿಕ್ಚರ್ ಪ್ರೆಸ್ ಮೀಟ್ ಮಾಡಿದಾಗ ಪಾಪ ಕ್ಯಾಮ್ರಾ ತೊಗೊಂಬರ್ತಾನೆ, ನಿಮ್ಮನ್ನ ಚೆನ್ನಾಗಿ ತೋರಿಸ್ಬೇಕು. ನಿಮ್ಮ ಸುಳ್ಳುಗಳು ಮಾತುಗಳನ್ನ ಜನರಿಗೆ ಆಗ್ತಾರೆ ಕೆಲವು ಸಾರಿ ಅಲ್ವಾ? ಪಾಪ ಅವ್ರು ನಂಬ್ಕೊಂಡಾಗ್ತಾರೆ, ನೀವು ಅವ್ರನ್ನ ಪ್ರೀತಿಸ್ತೀರಾ, ಜನರಿಗೆ ನೀವು ಒಳ್ಳೇದು ಮಾಡ್ತೀರಾ, ಮೋಸ ಮಾಡಲ್ಲ ಅಂತ. ಆ್ಯಂಡ್ ಇವತ್ತು ನಂಗೆ ಹೊಟ್ಟೆ ಉಡ್ದಿದ್ದೇನು ಗೊತ್ತಾ? ಎಷ್ಟು ಜನ ಪಿ ಆರ್ ಓಗಳನ್ನ, ಫಿಲಿಮ್ ಪಿ ಆರ್ ಓಸ್, ಫಿಲಿಮ್ ಪ್ರೆಸ್, ಫಿಲಿಮ್ ಮೀಡಿಯಾ ಪೀಪಲ್, ಫಿಲಿಮ್ ಫೋಟೋಗ್ರಾಫರ್ಸ್ ಇವ್ರನ್ನ ಥಿಂಕ್ ಮಾಡಿದ್ದೀರಾ? ಅವರು ಕಷ್ಟಗಳು ಥಿಂಕ್ ಮಾಡಿದ್ದೀರಾ? ಆ್ಯಂಡ್ ಇದು ಆಲ್ ಐ ಎಮ್ ಟೆಲಿಂಗ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡ್ಲ್ವುಡ್ ಆ್ಯಂಡ್ ಹಾಲಿವುಡ್, ಇವರೆಲ್ಲ ಕೂಡ ಇವ್ರು ಥಿಂಕ್ ಮಾಡಬೇಕು. ಬರೀ ಕರ್ನಾಟಕದಲ್ಲಿ ಪ್ರೆಸ್ಸು, ಮೀಡಿಯಾ, ಎಂಟರ್ಟೈನ್ಮೆಂಟ್ ಮೀಡಿಯಾ, ಅಥವಾ ನಾಟ್ ಟಾಕಿಂಗ್ ಅಬೌಟ್ ಪಿ ಆರ್ ಓಸ್ ಇನ್ ಓನ್ಲಿ ಕರ್ನಾಟಕ, ಅರ್ಥ ಆಯ್ತಾ? ಆ್ಯಂಡ್ ಇವ್ರ ಬಗ್ಗೆ ಥಿಂಕ್ ಮಾಡಬೇಕು, ಆ್ಯಂಡ್ ಫಿಲಿಮ್ ಚೇಂಬರ್ ಶುಡ್ ಥಿಂಕ್, ಆ್ಯಂಡ್ ಇವನ್ ಗೌರ್ಮೆಂಟ್ ಕೂಡ ಥಿಂಕ್ ಮಾಡಬೇಕು. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಗೌರ್ಮೆಂಟ್ಗಳು ಏನು ಕೊಡ್ತೀರಾ? ಸೈಟ್ಗಳು ಕೊಡ್ತೀರಾ? ಇವ್ರಿಗೇನು ಕೊಡ್ತೀರಾ? ಆ್ಯಂಡ್ ಇವ್ರಿಗೆ ಈ ಕಷ್ಟದ ಟೈಮಲ್ಲಿ ನೀವುಗಳು ದುಡ್ಡು ಕೊಡ್ಬೇಕು,
ಆ್ಯಂಡ್ ಕೊಡ್ಲೇಬೇಕು. ಇದು ಆರ್ಡ್ರು ಹೇಳ್ತಾ ಇರೋದು. ಆ್ಯಂಡ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರಗಳಿಗೂ ದುಡ್ಡು ಹೋಗ್ಬೇಕು. ನಿಮ್ಮ ಬಜೆಟಲ್ಲಿ ಏನಿದೆ ಇವಾಗ, ಯಾರ್ಯಾರಿಗೆ ಆಟೋ ಡ್ರೈವರ್ಗಳು ಕೊಡಬೇಕು, ಇವ್ರಿಗೆ ಕೊಡಬೇಕು, ಇವ್ರಿಗೂ ಹೋಗ್ಬೇಕು. ಯಾಕಂದರೆ ಈ ಪ್ರೆಸ್ ಅವರು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡು, ಟ್ಯಾಕ್ಸ್ ಕಟ್ತೀರಿ, ಪ್ರತಿಯೊಂದು ಕಟ್ತೀರಿ. ಇವ್ರುಗಳು ಇವರು ಇಂಡೈರೆಕ್ಟಾಗಿ ಹೆಲ್ಪ್ಫುಲ್ ಆಗಿದಾರಲ್ವಾ. ಆ್ಯಂಡ್ ಇದು ನಾನು ಹೇಳ್ತಾ ಇರೋದು, ಬೈ ಫ್ರಮ್ ಎ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಪಿಕ್ಚರ್ ನೋಡದೆ ಸಾಲದು, ಅಥವಾ ಪಿಕ್ಚರ್ ವ್ಯಕ್ತಿಗಳು ನೋಡ್ಬಿಟ್ಟು ನೀವು ಭಾಳ ಖುಷಿ ಪಡ್ತೀರಲ್ಲ. ಸಿನಿಮಾದಲ್ಲಿ ಕೋಟಿ ಕೋಟಿ ಕೊಡೋದು ನೋಡ್ಬಿಟ್ಟು ಖುಷಿ ಪಡ್ತೀರಾ, ರಿಯಲ್ ಲೈಫಲ್ಲಿ ಕೋಟಿ ಕೊಡ್ತಾರಾ? ಯಾವನೋ ಬರೆಯೋ ಡೈಲಾಗು, ಅವ್ರು ಆ ಡೈಲಾಗ್ ಓಡ್ಬಿಟ್ಟು ಕೊಡ್ತಾರೆ. ನಿಜ ಜೀವನದಲ್ಲಿ ಕೊಟ್ಟಿರೋದು ಯಾರು ಅಂತ ಫಸ್ಟು ತಿಳ್ಕೊಂಡು, ಅವ್ರು ಸಿನಿಮಾ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಈಗ ನನ್ನನ್ನು ಜನ ಪ್ರೀತಿಸ್ತಾ ಇದ್ದೀರಲ್ಲ, ನನ್ನ ಸಿನಿಮಾ ನೋಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಪ್ರೀತಿಸ್ತಾ ಇದ್ದೀರಿ, ನನಗೋಸ್ಕರ ಕಣ್ಣೀರು ಕೊಡ್ತಿದ್ದೀರಲ್ಲ, ಅಷ್ಟು ಸಾಕು. ಆಮೇಲೆ ಇದು ಆರ್ಡ್ರು ಫಿಲಿಮ್ ಚೇಂಬರ್ಗು ಆರ್ಡ್ರು, ಡೈರೆಕ್ಟರ್ ಅಸೋಸಿಯೇಷನ್, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಆ್ಯಂಡ್ ಆಲ್ ದ ಪ್ರೊಡ್ಯೂಸರ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಸಿನಿಮಾಗೆ ಎಷ್ಟು ಪಬ್ಲಿಸಿಟಿ ಕೊಟ್ಟಿದ್ದಾರೆ ಅವರು, ಹೌ ಮಚ್ ಪಬ್ಲಿಸಿಟಿ ಇದೆ ಗಿವನ್, ನಿಮ್ಗೆ ಏನಾಗುತ್ತೋ, ಹೌ ಮಚ್ ಯು ಕ್ಯಾನ್ ನೋಡಿ. ಆ್ಯಂಡ್ ಆ ಪ್ರೆಸ್ ಕ್ಲಬ್ಬಲ್ಲಿ ಹೋಗಿ ಆಮೇಲೆ ಯಾರು ಫಿಲಿಮ್ ಮೀಡಿಯಾದವ್ರಿಗೆ ಅವ್ರದ್ದು ಏನಿದೆಯೋ ಲಿಸ್ಟ್ ತೊಗೊಳ್ಳಿ, ನಿಮ್ಗೆ ಏನಾಗುತ್ತೋ ಎಲ್ಲರಿಗೂ ಸಹಾಯ ಮಾಡಿ. ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾ, ಬೈ ಫ್ರಮ್ ಯ ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಆ್ಯಂಡ್ ಇದು ಕನ್ಸಿಡರ್ ಆಗಬೇಕು ಇಮಿಡಿಯೇಟ್ಲಿ. ಆ್ಯಂಡ್ ಗೌರ್ಮೆಂಟ್ ಯಡಿಯೂರಪ್ಪ ಅವರು ಕೂಡ ಅಷ್ಟೇ, ಪ್ರೆಸ್ ಪೀಪಲ್ ಮೀಡಿಯಾ ಪೀಪಲ್ ಅವ್ರಿಗೆ ದುಡ್ಡು ಕೊಡಬೇಕು. ಅರ್ಥ ಆಯಿತಾ? ಅವ್ರು ಕಷ್ಟಪಟ್ಟಿದ್ದಾರೆ. ನ್ಯೂಸ್ ಚಾನಲ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋ ನೋಡಿ. ಆ್ಯಂಡ್ ನಮ್ಮ ತಾತಗಳು ಇಸ್ರೋ ತಾತ, ಬ್ರೈನ್ ಮ್ಯಾಪರ್ಸ್ ತಾತ, ದಯವಿಟ್ಟು ನಿಮ್ಗೆ ಏನಾಗುತ್ತೋ ಅದು ಕೊಡಿ. ನನ್ನ ಹತ್ರ ಏನಿದೆ ಅಂತ ನಿಮ್ಗೆ ಗೊತ್ತು, ನಾನು ನನಗೇನಾಗುತ್ತೋ ನಾನು ಕೊಡ್ತೀನಿ, ಬರೀ ನಾನು ಮಾತಾಡೋನಲ್ಲ ಅಂತ ಹೇಳ್ತಾ, ಬೈ ಫ್ರಮ್ ಯು ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್.